ಕನ್ನಡ ಚಿತ್ರರಂಗಕ್ಕೆ ಮೇಲಿಂದ ಮೇಲೆ ಕೆಟ್ಟ ಸುದ್ದಿಯೇ ಕೇಳಿ ಬರ್ತಾ ಇದೆ. ಇದೀಗ ಮತ್ತೊಬ್ಬ ಜನಪ್ರಿಯ ನಟ ವಿಧಿವಶರಾಗಿದ್ದಾರೆ. ಇವರ ಅಗಲಿಕೆಯ ಸುದ್ದಿ ಕೇಳಿ ಇಡೀ ಕನ್ನಡ ಚಿತ್ರರಂಗಕ್ಕೆ ಆಘಾತವಾಗಿದೆ. ಹೌದು, ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದ್ದ ನಟ ಇನ್ನು ಬರೀ ನೆನಪು ಮಾತ್ರ. ಇವರು ಬರೀ ನಟರಲ್ಲ, ನಿರ್ದೇಶಕನೂ ಹೌದು, ನಿರ್ಮಾಪಕರೂ ಹೌದು. ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಉತ್ತಮ ಹೆಸರನ್ನು ಸಂಪಾದಿಸಿ ಇದೀಗ ಬರೀ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ ಈ ನಟ. ಇತ್ತೀಚೆಗೆ ಈ ಕೆಟ್ಟ ಸುದ್ದಿ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಅದೆಷ್ಟು ಕನ್ನಡ ಚಿತ್ರರಂಗದ ಹಿರಿಯ ನಟ ನಟಿಯರನ್ನು, ಕಾಮಿಡಿ ಕಲಾವಿದರನ್ನು, ಯುವ ನಟರನ್ನು, ಸಂಗೀತ ಲೋಕದ ದಿಗ್ಗಜರನ್ನು ನಾವು ಕಳೆದುಕೊಂಡಿದ್ದೇವೆ. ಇದೀಗ ಮತ್ತೆ ಅಂತಹದ್ದೇ ಸುದ್ದಿ ಬರುವಾಗ ಆಘಾತವಾಗುವುದು ಖಂಡಿತ. ಅಂದಹಾಗೆ ಇಂದು ಇಹಲೋಕ ತ್ಯಜಿಸಿದ ಆ ನಟ ಯಾರು, ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೆ ಹಾಗೂ ಯಾವ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಎಂಬುದನ್ನು ಹೇಳ್ತೀವಿ ನೋಡಿ. ಅದಕ್ಕಿಂತ ಮುನ್ನ ಅವರು ಸಾವನ್ನಪ್ಪಿದ್ದು ಹೇಗೆ ಎಂಬುದನ್ನು ನೋಡಿ. ಈ ಖ್ಯಾತ ಕಲಾವಿದನಿಗೆ ಹೃದಯಾಘಾತವಾಗಿದೆ. ಕೂಡಲೇ ಅವರನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಿಸದೆ ತಮ್ಮ 52ನೇ ವಯಸ್ಸಿಗೆ ಈ ಲೋಕದ ಪಯಣವನ್ನು ನಟ ಮುಗಿಸಿದ್ದಾರೆ. ಅವರು ಬೇರಾರುವಲ್ಲ, ನಟ ಕಿಚ್ಚ ಸುದೀಪ್ ನಟನೆಯ ವೀರ ಮದಕರಿ ಹಾಗೂ ಹೂ ಮಲ್ಲಿಕಾರ್ಜುನ ಸಿನಿಮಾದಲ್ಲಿ ನಟಿಸಿರುವ ನಟ ದಿನೇಶ್ ಗಾಂಧಿ ಇಂದು ಬೆಳಗಿನ ಜಾವ ನಿಧನರಾಗಿದ್ದಾರೆ. ಅಲ್ಲದೆ ಛತ್ರಪತಿ ಎಂಬ ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ ಇವರು. ಇವರ ಅಗಲಿಕೆಗೆ ಸಂತಾಪ ಸೂಚಿಸಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಮಾಸ್ಟರ್ ಕನ್ನಡ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.